ಆಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಈಗ ಆಷಾಢ ಮುಗಿದಿದ್ದಂಗೆ ಒಂದು ದೊಡ್ಡ ಹಬ್ಬಗಳ ಸರಮಾಲೆನೆ ಶುರುವಾಗುತ್ತೆ ಅದರಲ್ಲಿ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಕುಂಡ್ರು ಸಕ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲರೂ ಲಕ್ಷ್ಮಿನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಭಾಳ ಖುಷಿಯಿಂದ ರೆಡಿ ಆಗ್ತಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಫಾರ್ ಲೇಡೀಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಶಾಪಿಂಗ್ ಮಾಡಿರೋ ವ್ಲಾಗ್ನ ಹಾಕಿದ್ದೀನಿ ನಾನು ಎಲ್ಲೆಲ್ಲಿ ಮೋಸ ಹೋಗಿದ್ದೀನಿ ಅಂತ ಹೇಳ್ಬಿಟ್ಟು ಕೂಡ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ ಯಾರಾದರೂ ಅದನ್ನು ನೋಡದೆ ಹೋದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಒಂದು ಸತಿ ಚೆಕ್ ಮಾಡಿ ಈಗ ಕ್ವಿಕ್ಕಾಗಿ ಲಕ್ಷ್ಮಿ ಮುಖವಾಡನ ಅಲಂಕಾರ ಮಾಡೋದನ್ನು ನೋಡೋಣ ಏನು ಬೇಡ ನೀವು ಏನೇನು ಐಟಮ್ಸು ನಾನಂತೂ ತುಂಬ ಸಿಂಪಲ್ಲಾಗೇ ರೆಡಿ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಏನು ಮಾಡ್ತಾಯಿಲ್ಲ ತುಂಬ ಸಿಂಪಲ್ಲಾಗಿ ಮತ್ತು ನೀಟಾಗಿ ಹೇಗೆ ಮಾಡ್ಕೊಳ್ಳೋದು ಮತ್ತು ಬೇಗನೂ ಮಾಡ್ಕೊಬೋದು ಇದೇನಿಲ್ಲ ನೀವೊಂದು ಈ ಥರದ್ದು ಒಂದು ಗಮ್ ಪ್ಯಾಕೆಟ್ ಸಿಗುತ್ತೆ ನೀವು ಅಂಗಡಿಯಲ್ಲೇ ಕೇಳಿದ್ರೂ ಕೊಡ್ತಾರೆ ಮಾಮೂಲಿ ಸ್ಟೇಷನರಿ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ನಿಮ್ಗೆ ಇದು ಅವೈಲಬಲ್ ಸಿಗುತ್ತೆ ಈ ಥರದ್ದು ಗಮ್ ಪ್ಯಾಕೆಟ್ ತಂದು ಇಟ್ಕೊಂಬಿಟ್ರೆ ಅಲ್ಲಿ ತುಂಬ ದಿವಸ ಬರುತ್ತೆ ಏನಂತ ಹೇಳಿದ್ರೆ ಅದು ಗಾಳಿ ಆಡಬಾರ್ದು ನೀಟಾಗಿ ಹಾಗೆ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ರೆ ನಿಮಗೆ ಮಿಕ್ಕಿದ್ರೂ ಕೂಡ ನೆಕ್ಸ್ಟ್ ಟೈಮಿಗೆ ಯೂಸ್ ಆಗುತ್ತೆ ಮಿಕ್ಕೇ ಮಿಕ್ಕುತ್ತೆ ತುಂಬ ಏನು ಖರ್ಚಾಗುತ್ತೆ ಿಲ್ಲ ಯಾಕೆಂದ್ರೆ ಅದೊಂಥರ ಸ್ಟಿಕ್ಕಿ ಇರುತ್ತೆ ತುಂಬ ಏನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸ್ವಲ್ಪನೇ ತೊಗೊಂಡ್ರೇ ಸಾಕು ಫಸ್ಟಿಗೆ ನಾನು ದೇವರಿಗೆ ಕಣ್ಣ ಜೋಡಿಸ್ತಾ ಇದ್ದೀನಿ ಅದನ್ನು ನೀವು ಸುಮ್ಮನೆ ಸ್ವಲ್ಪನೇ ತೊಗೊಂಡಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಕಣ್ಣು ನಿಮಗೆ ಸೆಪ್ರೇಟ್ ಸಿಕ್ಕಿರುತ್ತಲ್ಲ ಅದನ್ನು ತೊಗೊಂಡು ಬಂದು ಇಟ್ಕೋಬೋದು ನಿಮ್ಗೆ ಅಲ್ಲಿಗೆ ಹೋದರೆ ಆಪ್ಷನ್ಸ್ ಬೇಕಾದಷ್ಟು ಸಿಗುತ್ತೆ ಮರೀದೆ ಲಕ್ಷ್ಮೀ ತೊಗೊಂಡು ಹೋಗಿ ನಾನು ಶಾಪಿಂಗ್ ವ್ಲಾಗಲ್ಲಿ ಎಲ್ಲ ಏನೇನು ತೊಗೊಂಡು ಹೋಗಬೇಕು ನೀವು ಏನು ತೊಗೊಂಡೋದ್ರೆ ನಿಮಗೆ ಸುಲಭ ಆಗುತ್ತೆ ಅನ್ನೋದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ಅದನ್ನು ಎರಡು ಕಣ್ಣುಗಳನ್ನೂ ನೀಟಾಗಿ ಜೋಡಿಸ್ಕೊಬೋದು ನಿಮಗೆ ಕಷ್ಟ ಏನೂ ಅನ್ಸೋದೇ ಇಲ್ಲ ಆ ಗಮ್ನ ಒಂದ್ಸರ್ತಿ ಫಿಕ್ಸ್ ಮಾಡಿಬಿಟ್ಟು ಆ ಕಣ್ಣ ಅಲ್ಲಿಟ್ಟರೆ ಆಯಿತು ನೀಟಾಗಿ ಪಳಪಳ ಅಂತ ನೋಡಿ ಕಣ್ಣು ಎಷ್ಟು ಚೆನ್ನಾಗಿ ಬೇಗ ಜೋಡಿಸ್ಬಿಟ್ಟೆ ಅಂತ ಹೇಳಿಬಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಕಣ್ಣು ಇಟ್ಕೊಂಡು ಮುಂದಿನ ಅಲಂಕಾರಗಳನ್ನೂ ಅಷ್ಟೇ ನಾನು ಎಲ್ಲ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ತೆಗೆದಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಗಮ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಅಲ್ಲಿಗೆ ಹೋದರೆ ನಿಮ್ಗೆ ಆಪ್ಷನ್ ಸಿಗುತ್ತೆ ಮತ್ತು ಇಟ್ಬಿಟ್ಟು ತೋರಿಸ್ತಾರೆ ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿನಲ್ಲಿ ಆರಾಮಾಗಿ ನೀವು ಮಾಡ್ಕೊಬೋದು ನನಗೆ ಏನೇನು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಬಂದಿದ್ದೀನಿ ನೆಕ್ಸ್ಟು ಮೂಗ್ಬಟ್ ಇಡ್ತಾ ಇದ್ದೀನಿ ಎರಡು ಕಡೆನೂ ಒಂದೇ ಥರದ್ದು ಮೂಗ್ಬಟ್ ಬಟ್ ತೊಗೊಂಬಂದಿದ್ದೀನಿ ಒಂದು ಕಡೆ ಒಂಥರ ಒಂದು ಕಡೆ ಒಂಥರ ಇಟ್ಟರೆ ಚೆನ್ನಾಗಿ ಕಾಣಲ್ಲ ನಾನು ಆಲ್ರೆಡಿ ಅಲ್ಲಿ ಇಟ್ಟು ನೋಡಿ ತೊಗೊಂಬಂದಿದ್ದೀನಿ ಎರಡು ಕಡೆನೂ ಒಂದೇ ಥರದ್ದೇ ತೊಗೊಂಬಂದಿದ್ದೀನಿ ನಿಮಗೇನಾದರೂ ಏನಾದರೂ ಬೇರೆ ಕಲರ್ಸ್ ಬೇಕು ಅಂದರೆ ಅಲ್ಲಿ ಹೋದರೆ ಸಿಗುತ್ತೆ ಇಲ್ಲ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಳ್ಬೇಕಿದ್ರೆ ಬೇರೆ ಏನಾದರೂ ನೀವು ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಂಡು ಕೂಡ ಇಟ್ಕೋಬೋದು ನಾನು ಎರಡು ಕಡೆನೂ ಒಂದೇ ತರ ತೊಗೊಂಡ್ಬಂದ್ಬಿಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಸೈಡ್ ಇಟ್ಕೊಳ್ಳೋರು ಕೂಡ ಇಟ್ಕೋಬೋದು ಎರಡು ಸೈಡ್ ಇಟ್ಕೊಳ್ಳೋರು ಇಟ್ಕೋಬೋದು ರಿಂಗ್ ಥರ ಇಟ್ಕೊಳ್ಳೋರು ಇಟ್ಕೊಳ್ಬೋದು ಆ ಥರ ತುಂಬಾ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು ಇದು ನಾನು ಈ ಕಡೆದು ಸ್ವಲ್ಪ ಜಾಸ್ತಿ ಗಮ್ ಹಾಕ್ಬಿಟ್ಟಿದೆ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಕುಂಡಿಸಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎತ್ತರ ಕಾಣುತ್ತೆ ಅದೊಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ ಎಷ್ಟು ಚಿಕ್ಕ ಗಮ್ ಸ್ವಲ್ಪ ಅಗ್ಲ ಮಾಡಿದ್ರೆ ಸಾಕು ನೀವು ಚಿಕ್ಕ ಗಮ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೊಬೋದು ಇದು ನೀಟಾಗಿ ಅದು ನೀಟಾಗಿ ಕಾಣ್ತಾ ಇದೆ ನೋಡಿ ಎಷ್ಟು ನೀಟಾಗಿ ನಾವು ಏನು ಅದನ್ನು ಏನೋ ಗಮ್ ಹಾಕಿ ಅಂಟಿಸಿದ್ದೀನಿ ಅನ್ನೋ ರೀತಿ ಕಾಣೋದೇ ಇಲ್ಲ ಅಷ್ಟು ನೀಟಾಗಿ ಸ್ವಲ್ಪನೇ ಗಮ್ನ ಸ್ವಲ್ಪ ಅಗ್ಲ ಮಾಡ್ಕೊಂಡು ತೊಗೊಂಡ್ರೆ ಸಾಕು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋ ಗಮ್ ತೊಗೊಳ್ಳಿ ಎರಡು ಮೂರು ಥರ ಬರುತ್ತಂತೆ ಗೊತ್ತಿಲ್ಲ ನಾನು ಸ್ವಲ್ಪ ಚೆನ್ನಾಗಿರೋದೆ ತೊಗೊಂಬಂದಿದ್ದೀನಿ ಯಾಕೆಂದರೆ ಬೀಳಿಸ್ದಾಗ ಲಕ್ಷ್ಮಿ ಅಲ್ಲ ಲಕ್ಷ್ಮಿನ ಕುಂಡ್ರಸ್ದಾಗ ಅದೇನಾದರೂ ಬಿದ್ದರೆ ನಮಗೊಂದು ಅಪಶಕ್ನ ಆ ಥರದ್ದೆಲ್ಲ ಫೀಲ್ ಆಗಿಬಿಡುತ್ತಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ತಿಲಕ ತಿಲಕನೂ ಅಷ್ಟೇ ನಿಮಗೆ ಬೇಜಾನ್ ಕಲ್ಲರು ಸೈಜು ವೆರೈಟೀಸು ಬೇಜಾನ್ ಸಿಗ್ತಾ ಹೋಗುತ್ತೆ ನೀವು ಅದ್ರ ಬಗ್ಗೆ ಏನು ಇಶ್ಯೂಸೇ ಇಲ್ಲ ಆರಾಮಾಗಿ ತಿಲ್ಕ ಇಟ್ಕೋಬೋದು ನೆಕ್ಸ್ಟ್ ಕಿವಿ ಓಲೆ ನಾನು ತಿಲ್ಕ ಚಿಕ್ಕ ತೊಗೊಂಬಂದಿದ್ದೀನಿ ಕೆಳಗಡೆ ಕುಂಕುಮ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಓಲೆಯೂ ಅಷ್ಟೇ ಬೇಜಾನು ಆಪ್ಷನ್ಸ್ ಇದೆ ನಾನು ಆಲ್ರೆಡಿ ಶಾಪಿಂಗ್ ವ್ಲಾಗಲ್ಲೇ ನಾನೇ ಎರಡು ಥರ ತೊಗೊಂಬಂದಿದ್ದೀನಿ ನಾನು ಎರಡು ಥರನೂ ತೋರಿಸಿದ್ದೀನಿ ಇವಾಗ ನನಗೆ ಈ ಥರದ್ದು ಇಷ್ಟ ಆಗಿದೆ ನಾನು ಅದಕ್ಕೆ ಇದನ್ನು ಇಡ್ತಾ ಇದ್ದೀನಿ ಸ್ವಲ್ಪ ಓಲೆಗೆ ಸ್ವಲ್ಪ ಜಾಸ್ತಿ ಗಮನ ಇಟ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಓಲೆ ತೂಕ ಇರುತ್ತೆ ಮತ್ತು ಅಲ್ಲಿ ಶೇಪ್ ಕೂಡ ಒಂಥರ ಹಿಂಗೆ ಉಬ್ಬದಂಗೆ ಬಂದಿರುತ್ತೆ ಅದನ್ನ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇಟ್ಬಿಟ್ಟೆ ಅದು ಸ್ವಲ್ಪ ಕಚ್ಕೊಳ್ಳೋದು ಕಷ್ಟ ಆಯಿತು ಅದರಿಂದ ನೋಡಿಕೊಂಡು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ಅಷ್ಟೇ ಸಾಕು ಸ್ವಲ್ಪ ಜುಮ್ಕಿಗೂ ತಗಲೋ ಹಾಗೆ ಇಟ್ಕೊಂಡ್ರೆ ಸಾಕು ನೀಟಾಗೇ ಅದು ಕೂತ್ಕೊಳ್ಳುತ್ತೆ ನಾನು ಒಂದು ಐದು ನಿಮಿಷದಲ್ಲಿ ಮಾಡಿದ್ದೀನಿ ಏನಂದರೆ ವ್ಲಾಗ್ ಮಾಡೋದಕ್ಕೆ ಮತ್ತು ಅದನ್ನು ಎಡಿಟ್ ಮಾಡಿ ಎಲ್ಲ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಇವಾಗ ಕಿರೀಟ ಇಟ್ಕೊತಾ ಇದ್ದೀನಿ ಫೈನಲ್ ಎಲ್ಲ ಮಾಡ್ಕೊಂಬಿಡಿ ನೀವು ಫೈನಲ್ ಆದಮೇಲೆ ಕಿರೀಟ ಇಡಿ ಯಾಕೆ ಹೇಳಿದ್ರೆ ಅದು ಕುತ್ಕೊಳ್ಳಲ್ಲ ಆ ಥರ ಅಲ್ಲ സ്വപ്പം വെയ്റ്റ് ജാസ്തി ഇതെ കിരീട്ട ಆಮೇಲೆ ಬರೀ ಕಿರೀಟನೇ ತೊಗೊಂಡು ಬಂದು ಇಟ್ಕೊಂಡ್ರೆ ಅಷ್ಟೊಂದು ನಿಮಗೆ ವೆಯ್ಟ್ ಅಂತ ಫೀಲ್ ಆಗಲ್ಲ ಈ ಪ್ರಭಾವಳಿನೂ ಸೇರಿಸ್ಬಿಟ್ಟು ತಂದಾಗ ಸ್ವಲ್ಪ ವೆಯ್ಟ್ ಅಂತ ಫೀಲ್ ಆಗಿದೆ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲ ಅಲಂಕಾರ ಮಾಡಿದ ಮೇಲೆ ಅದನ್ನು ಇಟ್ಕೊತಾ ಇದ್ದೀನಿ ಏನಿಲ್ಲ ಸ್ವಲ್ಪ ಕಾರ್ನರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಾರ್ನರಲ್ಲಿ ಸ್ವಲ್ಪ ಕಮ್ ಮಾಡಿಬಿಟ್ಟು ಹಾಕೊಳ್ಳಿ ನೀಟಾಗೆ ಕುತ್ಕೊಳ್ಳುತ್ತೆ ನಾನು ಮೂರು ಕಡೆ ಇದ್ದೀನಿ ಆಮೇಲೆ ಮೇಲ್ಗಡೆ ಒಂದು ಇಡಬೇಕಾಗಿ ಬಂತು ನಾನು ಸ್ವಲ್ಪ ಅದನ್ನ ಇಟ್ಟ ಮೇಲೆ ನನಗೆ ಗೊತ್ತಾಯಿತು ಸ್ವಲ್ಪ ತೂಕ ಜಾಸ್ತಿ ಇದ್ದಿದ್ದರಿಂದ ಆಮೇಲೆ ನಂಗೆ ಮುಖವಾಡ ಕೂಡ ಸ್ವಲ್ಪ ದೊಡ್ಡದಿದೆ ಅದರಿಂದ ಸ್ವಲ್ಪ ಕಿರೀಟಾನು ದೊಡ್ಡ ಸೈಜಲ್ಲಿ ತೊಗೊಳ್ಬೇಕಾಗಿ ಬಂತು ಸ್ವಲ್ಪ ಚಿಕ್ಕ ಸೈಜಲ್ಲಿದ್ದರೆ ಸ್ವಲ್ಪ ಕುಂಡ್ರಿಸೋದಕ್ಕೆ ಮತ್ತು ಈ ಥರ ಅಲಂಕಾರ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ತೊಗೊಂಡು ಬಂದುಬಿಟ್ಟಿದ್ದೀನಿ ನಾನು ಆಲ್ರೆಡಿ ಹತ್ತು ವರ್ಷ ಹಿಂದೆ ತೊಗೊಂಡ್ಬಂದಿದ್ದೀನಿ ನಮ್ಮ ಮನೆ ಗ್ರಹ ಪ್ರವೇಶಕ್ಕೆ ನಾನು ತೊಗೊಂಡ್ಬಂದಿದ್ದು ಅದಕ್ಕಿಂತ ಮುಂಚೆ ನಂಗೆ ಗೊತ್ತಿರಲಿಲ್ಲ ಈ ಥರ ನಾನು ಏನು ಅಲಂಕಾರನೂ ಮಾಡ್ತಾ ಇರಲಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಂಗೆ ತರಬೇಕು ಅಂತ ಆಸೆ ಇತ್ತು ಆದರೆ ನಾನು ತೊಗೊಂಡು ಬಂದಿರಲಿಲ್ಲ ಈ ಸತಿ ತಗೊಂಡು ಬಂದ್ಬಿಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಒಂದು ಚೂರು ಏನು ಏನು ಇದಾಗಲ್ಲ ನೋಡಿ ಹಿಂದೆಗಡೆ ತಟ್ತಾ ಇದ್ದೀನಿ ನಾನು ಬಿದೋಗಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಎರಡು ಮೂರು ಸತಿ ತಟ್ಬಿಟ್ಟು ಕೂಡ ನಾನು ನಿಮಗ್ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ತಿಲ್ಕ ಇಟ್ಕೋತಾ ಇದ್ದೀನಿ ತಿಲ್ಕಕ್ಕೆ ಸ್ವಲ್ಪ ಅಗಲವಾಗಿರೋದ್ರಿಂದ ಸ್ವಲ್ಪ ಅಗಲ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ ಎರಡು ಥರ ತಿಲ್ಕ ಅಂತಲೇ ಹೇಳ್ಬೋದು ಒಂದು ಕುಂಕುಮ ಇಡೋ ಜಾಗದಲ್ಲಿ ಒಂದು ಇಟ್ಟಿದ್ದೀನಿ ಒಂದು ಮೇಲ್ಗಡೆ ಒಂದು ಇಟ್ಟಿದ್ದೀನಿ ಇದಿಷ್ಟು ಮಿನಿಮಮ್ ಇದಿಷ್ಟು ಮಾಡ್ಕೊಂಡ್ರೆ ನಿಮಗೆ ಬೇರೆ ಏನು ಮಾಡಬೇಕಾಗಿರೋ ವಿಷಯನೇ ಇಲ್ಲ ನಾನು ಆ ಕಡೆ ಈ ಕಡೆ ಕಿವಿ ಮೇಲ್ಗಡೆ ಇಡೋದಕ್ಕೆ ತೊಗೊಂಡ್ಬಂದಿದ್ದೀನಿ ಇದು ನಾನು ಗ್ರೀನ್ ಕಲರ್ ಕೂಡ ತೊಗೊಂಬಂದಿದ್ದೀನಿ ಮತ್ತು ವೈಟ್ ಆ್ಯಂಡ್ ರೆಡ್ ಇರೋದನ್ನು ತೊಗೊಂಬಂದಿದ್ದೀನಿ ನನಗೊಂದು ಎರಡು ಮೂರು ಕಲೆಕ್ಷನ್ಸ್ ಇದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ನಿಮಗೆ ಯಾವ ಥರ ಬೇಕು ಆ ಥರ ಇಟ್ಕೊಳ್ಳಿ ಇವಾಗ ವೈಟ್ ಕಲರ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಬ್ಬದ ದಿವಸ ಗ್ರೀನ್ ಕಲರ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಇವತ್ತು ವೈಟ್ ಕಲರ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ವೈಟ್ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಅದು ಇಟ್ಟಾಗ ಸ್ವಲ್ಪ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅದಕ್ಕೆ ಎರಡನ್ನೂ ಇಟ್ಕೋತಾ ಇದ್ದೀನಿ ಗಮ್ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಅಗಲ ಇದೆಯಲ್ಲ ಅದು ಅದಷ್ಟಕ್ಕೂ ಗಮ್ ಹಾಕಿದ್ದೀನಿ ಅಗ್ಲಕ್ಕೆ ಹೋಗಿ ಇದ್ದೀನಿ ನೋಡಿ ಎಷ್ಟು ಈಗೊಂಥರ ಒಳ್ಳೆ ಗೆಟಪ್ ಬಂತು ಅಂತ ನನೀಗಂತೂ ಅನ್ನಿಸ್ತು ತುಂಬಾ ಚೆನ್ನಾಗಿ ಬೇಗ ಬೇಗ ರೆಡಿ ಮಾಡ್ಕೊಬೋದು ನೀವು ಹಬ್ಬದ ಹಿಂದೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆರಾಮಾಗಿ ರೆಡಿ ಮಾಡ್ಕೊಂಡು ಇಟ್ಕೊಬೋದು ನಾನಂತೂ ಒಬ್ಬಳೇ ಇರಬೇಕಾದ್ರೆ ಈ ಥರ ಯಾರು ಹೆಲ್ಪ್ ಮಾಡೋರಿಲ್ದ ಇದ್ದಾಗ ಒಂದು ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ನನಗೆ ಮುರಿದೋಗಿದ್ದು ಕಿವಿ ಓಲೆ ಮುರಿದೋಗಿಬಿಟ್ಟಿದೆ ನಾನು ಆ ಕಡೆ ಸೈಡ್ ಗಿಡ ಅಂತ ತಂದಿರಲಿಲ್ಲ ನೋಡಿ ಅದು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಇದೆ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆದಾಗ್ಲೂ ಕೆಲವು ಸತಿ ನಮಗೆ ತುಂಬ ಚೆನ್ನಾಗಿರೋದು ಏನಾದರೂ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ ನಾನು ಈ ಥರ ಮುಗ್ಬಿಟ್ಟು ಹುಡುಕ್ದೆ ಅಲ್ಲಿ ನನಗೆ ಸಿಕ್ಕಿರಲಿಲ್ಲ ನಂಗೆ ಆ ಥರ ಸಿಕ್ಕಿದ್ದು ಭಾಳ ಖುಷಿಯಾಯಿತು ಇದು ಎಕ್ಸ್ಟ್ರಾ ನೀವು ಏನು ಬೇಕಿದ್ರೂ ಮಾಡ್ಕೊಬೋದು ನೋಡಿ ಅಲ್ಲಿ ಮಜ್ಜಿಗೆ ಓಲೆ ಇಡ್ತಾ ಇದ್ದೀನಿ ಅದು ಬೇಡ ಅನ್ಸಿದ್ರೆ ನೀಟಾಗಿ ಅದೇ ಥರ ಇಟ್ಕೋಬೋದು ಯಾವ ಥರ ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಯಾವ ಥರ ಮಾಡಬೇಕು ಅನ್ಸುತ್ತೋ ಆ ಥರ ಹೋಗಿ ಯಾವುದೇ ರೀತಿ ರಿಸ್ಟ್ರಿಂಕ್ಷನ್ಸ್ ಇಲ್ಲ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ನಮ್ಮನೆ ಲಕ್ಷ್ಮಿ ನಾವು ಹೆಂಗೆ ಕುಂಡ್ರಿಸಿದ್ರೆ ಚೆನ್ನಾಗಿ ಕಾಣ್ತಾಳೆ ಅನ್ನೋದು ನಿಮ್ಮ ದೃಷ್ಟಿಯಲ್ಲಿರುತ್ತೋ ಆ ಥರ ನಮ್ಮನೇಲಿ ಈ ಥರ ಕುಂಡಿಸ್ತಾ ಇದ್ದೀನಿ ನಾನು ಈ ಸತಿ ಸೂಪರಾಗಿ ರೆಡಿ ಮಾಡಿರೋ ಲಕ್ಷ್ಮಿ ಮನೇಲೇ ಐದು ನಿಮಿಷಕ್ಕೆ ರೆಡಿ ಮಾಡ್ಕೊಬೋದು ಯಾವುದೇ ರೀತಿ ಚಾರ್ಜಸ್ ಇಲ್ಲ ಒಂದು ಗಮ್ ಪ್ಯಾಕೆಟಿಗೆ ದುಡ್ಡು ಕೊಟ್ಟು ನಿಮ್ಗೆ ಯಾವ ರೀತಿ ಅಲಂಕಾರದ ವಸ್ತುಗಳು ಸಿಗುತ್ತೋ ಆ ಎಲ್ಲ ತಗೊಂಬಂದು ನೀಟಾಗಿ ಕುಂಡ್ರಿಸ್ಬಿಟ್ಟು ಈ ಸತಿ ವರ್ಮಾಲಕ್ಷ್ಮಿನ ಚಟ್ ಅಂತ ರೆಡಿ ಮಾಡ್ಕೊಂಡು ಕುಂಡ್ರಿಸ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಮತ್ತು ಇಷ್ಟೆಲ್ಲ ಇಟ್ಟ ಮೇಲೆ ಉಪ್ಪು ಬರೀದೆ ಇದ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಸ್ವಲ್ಪ ಹುಬ್ನ ಬರೀತಾ ಇದ್ದೀನಿ ಮಾರ್ಕರು ನಿಮಗೆ ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ನನಗೆ ಶೇಪ್ ಮಾಡೋದಕ್ಕೆ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಅದಕ್ಕೆ ಮಾಡ್ಕೋತಾ ಇದ್ದೀನಿ ಇದು ವಾಟರ್ ಪ್ರೂಫು ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿಬಿಟ್ರೆ ಸಾಕು ಇದೊಂದು ಚೂರು ಉದ್ರಲ್ಲ ಹೈಲೈನರೆಲ್ಲ ಇಟ್ಟರೆ ಸ್ವಲ್ಪ ಮೇಲೆ ಸ್ವಲ್ಪ ಅದು ಉದುರುತ್ತೆ ಅಂತ ನಂಗೆ ಫೀಲ್ ಆಗುತ್ತೆ ಅದರಿಂದ ನಾನು ಹೈಲೈನರ್ನ ಇಟ್ಕೋತಾ ಇಲ್ಲ ನಂಗೆ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಾನು ಅದಕ್ಕೆ ಇದರಲ್ಲಿ ಬರಿತಾ ಇದ್ದೀನಿ ಸ್ವಲ್ಪ ಈ ಕಡೆ ಬರೀಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಅದಕ್ಕೆ ಈ ಕಡೆ ಬಗ್ಬಿಟ್ಟು ಬರಿತಾ ಇದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ನೋಡಿ ಒಂಚೂರು ಇದಾಗಲ್ಲ ಆಮೇಲೆ ನಿಮ್ಗೆ ಏನಾದ್ರು ಲೈನ್ಸ್ ಬೇಕು ಅಂತ ಹೇಳಿದ್ರೆ ಮತ್ತೆ ಬರ್ಕೋಬೋದು ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ನಮ್ಮ ಲಕ್ಷ್ಮಿಗೆ ಒಂದು ಗೆಟಪ್ಪು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು ನನ್ನ ಹತ್ರ ಇದಿದ್ದು ಲಿಪ್ಸ್ಟಿಕ್ನ ಇದ್ದೀನಿ ರೆಡ್ ಕಲರ್ ಇದ್ರೆ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಹತ್ರ ತುಂಬ ರೆಡ್ ಇರಲಿಲ್ಲ ನನ್ನ ಹತ್ರ ಇದ್ದಿದ್ದು ಇದೇ ಕಲರು ನಾನು ಅದಕ್ಕೆ ಇದನ್ನೇ ಹಚ್ಕೊತಾ ಇದ್ದೀನಿ ಇಷ್ಟೆಲ್ಲ ಇಟ್ಟ ಮೇಲೆ ಒಂದು ದೃಷ್ಟಿ ಬುಟ್ಟಿಟ್ಟಿಲ್ಲ ಅಂದರೆ ಹೇಗೆ ನಮ್ಮ ಲಕ್ಷ್ಮಿಗೆ ಈಗ ನೋಡಿ ಎಷ್ಟು ಬೇಗ ರೆಡಿಯಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಬೇಗನೇ ರೆಡಿ ಮಾಡಿದ್ದೀನಿ ಸ್ವಲ್ಪ ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಲೆಂತಿ ಆಗಾಯಿತು ಅಷ್ಟೇನೆ ಚಟ್ಪಟ್ ಅಂತ ರೆಡಿ ಮಾಡ್ಕೊಳ್ಳಿ ಈ ಸತಿ ವರಮಾಲಕ್ಷ್ಮಿನ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕು ಶೇರು ಮಾಡೋದನ್ನು ಮರಿಬೇಡಿ ದಯವಿಟ್ಟು ನಿಮ್ಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಲೈಕ್ ಆಗಿಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಮಾಡ್ತಾ ಇದ್ದೀನಿ ಶಾಪಿಂಗ್ ವ್ಲಾಗ್ನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ ಒಂದು ಸತಿ ವಿಸಿಟ್ ಮಾಡಿ ಇನ್ ಕೇಸ್ ಬೆಂಗಳೂರಿಗೆ ಹೋಗಿ ತಗೊಳ್ಳೋರಿಗೆ ಭಾಳ ಹೆಲ್ಪ್ ಆಗುತ್ತೆ ಲವ್ ಯು ಆಲ್ ಬೈ ಬಾಯ್